ಇದೇ ತರದ ಪ್ರತಿಮೆ ಬಾಬಾ ಸಾಹೇಬರು ಓದ್ತಾ ಇರೋದು, ಇಲ್ಲಿ ಕೈಯಲ್ಲಿ ಸಂವಿಧಾನವನ್ನು ಇಟ್ಕೊಂಡಿರೋದು, ನಾನು ನೋಡಿರುವಂತ ಎಲ್ಲ ಪ್ರತಿಮೆಗಳಿಗಿಂತಲೂ ಭಿನ್ನವಾದ್ದು. ಬಹಳ ಖುಷಿ ಅನ್ನಿಸ್ತು ನನಗೆ. ಬಾಬಾ ಸಾಹೇಬರನ್ನ ಅಧ್ಯಯನದ ಮೂಲಕ ಅವರನ್ನ ತುಂಬಾ ಹತ್ತಿರ ಅಂತ ಭಾವಿಸಿರುವಂತ ಕಂಪ್ಲೀಟ್ ವರ್ಕ್ಸ್ ಅನ್ನ ಅಧ್ಯಯನ ಮಾಡುವಾಗ ಅವರ ಅಧ್ಯಯನದ ಆಳ ಗೊತ್ತಾಗುತ್ತಲ್ಲ. ಬಹಳ ವಿಶಿಷ್ಟವಾದ್ದು. ನಮ್ಮಲ್ಲಿ ಅನೇಕರಿಗೆ ಬಾಬಾ ಸಾಹೇಬರು ಅಂತಂದ್ರೆ ಬರೀ ಸಂವಿಧಾನ ಬರೆದವರು ಮಾತ್ರ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಬಾಬಾ ಸಾಹೇಬರು ಕಾನೂನು ಪಂಡಿತರಾಗಿದ್ರು, ಬಾಬಾ ಸಾಹೇಬರು ಆರ್ಥಿಕ ತಜ್ಞರಾಗಿದ್ರು. ಇನ್ಫ್ಯಾಕ್ಟ್ ಡಿಮಾನಿಟೈಸೇಷನ್ ಮಾಡಿದಾಗ ಇದರ ಮಹತ್ವವೇನು, ಇದು ಯಾಕೆ ಮಾಡಬೇಕಾಗಿತ್ತು, ಇದರ ಹಿನ್ನೆಲೆ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ, ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಬಾಬಾ ಸಾಹೇಬರನ್ನೇ ಓದಬೇಕಾಯ್ತು ನಾನು. ಬಾಬಾ ಸಾಹೇಬರ ಸಾಮಾಜಿಕ ಚಿಂತನೆಗಳು ಕೂಡ ಅಷ್ಟೇ ಆಳವಾಗಿರುವಂಥವು, ಪ್ರಗಲ್ಭ ಪ್ರಕಾಂಡ ಪಾಂಡಿತ್ಯ ಉಳ್ಳಂಥದ್ದು. ಇವೆಲ್ಲ ನೋಡುವಾಗ ಅನ್ಸುತ್ತೆ ಇದು ಮಾತ್ರ ಬಾಬಾ ಸಾಹೇಬರಿಗೆ ಅತ್ಯಂತ ಸೂಟಬಲ್ ಆಗಿರುವಂಥ ಒಂದು ಚಿತ್ರ. ಅವರು ಕೂತ್ಕೊಂಡು ಆ ಪುಸ್ತಕವನ್ನು ಹಿಡ್ಕೊಂಡಿರೋದು, ಪುಸ್ತಕ ಓದ್ತಾ ಇರೋದು, ಇದು ಬಹುಶಃ ಬಾಬಾ ಸಾಹೇಬರ ಅಧ್ಯಯನದ ವಿಸ್ತಾರವನ್ನು ತೋರಿಸುವಂಥದ್ದು. ಹೀಗಾಗಿ ನನಗೆ ಭಾಳ ಇಷ್ಟ ಆಯಿತು ಈ ಪ್ರತಿಮೆ. ಧನ್ಯವಾದ.